ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ರಂಗೋಲಿ ಒಟ್ಟಿಗೆ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತೀನಿ. ರಂಗೋಲಿ ಪೂರ್ತಿ ನೋಡಿ ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗು ಶುರು ಮಾಡ್ತಾ ಇದ್ದೀನಿ. ನೋಡಿ, ರಂಗೋಲಿ ಈ ರೀತಿ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ರಂಗೋಲಿ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸೋಯಾ ಚಂಕ್ಸಿಂದ ಕೈಮಾ ಉಂಡೆ ಸಾರು ಮಾಡ್ತಾರೆ ನೋಡಿ, ಮಟನ್ ಕೈಮಾ ಉಂಡೆ ಆ ಮಸಾಲೆ ಇಟ್ಬಿಟ್ಟು ಸೇಮ್ ಅದೇ ರೀತಿ ಮಾಡ್ತಾ ಇದ್ದೀನಿ. ಬಟ್ ಮಟನ್ ಬದಲು ಸೋಯಾ ಚಂಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಸೋಯಾ ಚಂಕ್ಸ್ನ ನೀರಲ್ಲಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ಕಡೆ ಕಡಲೆನ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಕಡೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇಷ್ಟನ್ನು ತೊಗೊಂಡಿದ್ದೀನಿ. ಸೊ ಇದಿಷ್ಟನ್ನೆಲ್ಲ ಹಾಕ್ಬಿಟ್ಟು ನಾನು ಬಾಣಲಿಯಲ್ಲಿ ಫ್ರೈ ಮಾಡ್ಕೋತೀನಿ.
ಸೊ ಫ್ರೈ ಮಾಡಿ ಮಸಾಲೆನ ರುಬ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಹಂಗಾಗಿ ನಾನು ಮೊದಲಿಗೆ ಫ್ರೈ ಮಾಡ್ತೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ನ ಹಾಕ್ತೀನಿ, ಹಾಗೆ ಇವಾಗ ಗಸಗಸೆನ ಹಾಕ್ತೀನಿ ಸ್ವಲ್ಪ. ಸೊ ಗಸಗಸೆ ಹಾಕಿದರೆ ಮಸಾಲೆ ಸಾರಿಗೆಲ್ಲ ತುಂಬ ರುಚಿ ಇರುತ್ತೆ. ಹಂಗಾಗಿ ಒಂಚೂರು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ತಾಯಿದ್ದೀನಿ. ಸೊ ಇದಾದಮೇಲೆ ನಾನು ಲವಂಗ ಮತ್ತು ಚಕ್ಕೆನ ಹಾಕ್ತೀನಿ, ಸ್ವಲ್ಪ ಸೋಂಪು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಸೋಂಪು ನಾನು ತೋರಿಸಿದೆ ನೋಡಿ ಅಷ್ಟು, ಹಾಗೆ ಜೀರಿಗೆ, ಈಗ ಲವಂಗ ಮತ್ತು ಚಕ್ಕೆನ ಹಾಕ್ತಾಯಿದ್ದೀನಿ. ಸೊ ಗರಂ ಮಸಾಲ ನಿಮಗೆ ಶಾಜೀರಾ ಇರ್ಬೋದು ಅದನ್ನೆಲ್ಲ ಹಾಕಿದರೆ ಕೂಡ ಚೆನ್ನಾಗಿರುತ್ತೆ. ಬೇಕಾದರೆ ಒಂದು ಎರಡು ಏಲಕ್ಕಿ ಕೂಡ ಹಾಕ್ಕೊಳ್ಳಿ, ಏಲಕ್ಕಿ ಜಾಸ್ತಿ ಬೇಡ, ಒಂದು ಅಥವಾ ಎರಡು ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಸೊ ನಾನು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊತೀನಿ. ಸೊ ಇದು ತುಂಬ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ರೀತಿ ಮಾಡಿ. ಸೊ ನಾನು ಹೇಗೆ ಕೈಮಾ ಉಂಡೆ ಸಾರು ಮಾಡ್ತೀನಿ ನೋಡಿ, ಆ ಮಟನ್ ಕೈಮಾ ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ. ಸೊ ಸೇಮ್ ಮಸಾಲೆನೇ ಇದು. ನಾನಿವತ್ತು ಸೋಯಾ ಚಂಕ್ಸ್ನ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಪೇಸ್ಟ್ ರೀತಿ ಮಾಡಿ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಬೇಕಾದರೆ ಆ ಸೋಯಾ ಚಂಕ್ಸ್ನ ಡೈರೆಕ್ಟಾಗಿ ಹಾಗೆ ಹಾಕಿ ಮಾಡ್ಬೋದು, ಅಥವಾ ಸೋಯಾ ಚಂಕ್ಸ್ನ ನಾನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಕೂಡ ಮಾಡ್ಬೋದು. ಸೊ ಮಸಾಲೆ ಎಲ್ಲ ಆ ಕಡೆ ಫ್ರೈ ಆಗಿದೆ, ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ. ಈ ಕಡೆ ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ, ಯಾಕಂದರೆ ನಮ್ಮ ಯಜಮಾನರಿಗೆ ಸೋಯಾ ಚಂಕ್ಸ್ ಅಂದರೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ಸಾರು ಉಂಡೆ ಸಾರು ಮಾಡಿದರೂ ಕೂಡ ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಂದರೆ ಸೋಯಾ ಚಂಕ್ಸ್ ಯೂಸ್ ಮಾಡಿ. ಹಂಗಾಗಿ ಇಲ್ಲಿ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ, ಒಂದು ಈರುಳ್ಳಿನ ಚಾಪ್ ಮಾಡಿಟ್ಕೊಂಡಿದ್ದೆ ಒಂದು ಮೀಡಿಯಮ್ ಸೈಜ್ದು, ಆ ಈರುಳ್ಳಿನ ಹಾಕಿ ಬಾಡಿಸ್ತಾ ಇದ್ದೀನಿ. ಸೊ ಇದು ಒಂದು ಸ್ವಲ್ಪ ಹೊತ್ತು ಬಾಡ್ತಾ ಇದ್ದಂಗೆ ಟೊಮೆಟೊ ಒಂದಷ್ಟು 4-5 ಟೊಮೆಟೊ ಮೀಡಿಯಮ್ ಆಗಿರುವಂಥದ್ದು ಹಚ್ಚಿಟ್ಕೊಂಡಿದ್ದೆ. ಸೊ ಆ ಟೊಮೆಟೊನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಗೊಜ್ಜು ಸ್ವಲ್ಪ ಈ ನಡುವೆ ಜಾಸ್ತಿನೇ ಆಗ್ತಾಯಿದೆ, ಯಾಕಂದರೆ ಕೋಲ್ಡ್ ಇರೋದ್ರಿಂದ ಬಾಯಿಗೆ ಹುಳಿ ಉಪ್ಪು ಖಾರ ಎಲ್ಲ ತಿನ್ನಬೇಕು ಅಂತ ಅನಿಸುತ್ತೆ, ರುಚಿಯಾಗಿರಬೇಕು ಅಂತ. ಸೊ ಅವರೇ ಈ ವಾರದಲ್ಲೇ ಒಂದು 2 ಏನೋ ಮಾಡಿದ್ದೀನಿ. ಸೊ ಅವರು ತುಂಬ ಕೇಳ್ತಾ ಇದ್ದಾರೆ ಈ ನಡುವೆ ಟೊಮೆಟೊ ಗೊಜ್ಜು ಟೊಮೆಟೊ ಗೊಜ್ಜು ಅಂತ, ಯಾಕೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಟೊಮೆಟೊ ಗೊಜ್ಜೆ ಮಾಡ್ತಾಯಿದ್ದೀನಿ. ಸೊ ಟೊಮೆಟೊನೆಲ್ಲ ಫ್ರೈ ಮಾಡಿ ಸ್ವಲ್ಪ ಉಪ್ಪನ್ನ ಹಾಕಿ ಅರಶಿನ ಪುಡಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಈಗ ಬೇಯೋದಕ್ಕೆ ಅಂದ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಟ್ಟಿದ್ದೀನಿ. ಸೊ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಬಾಡಲಿ ಅಂದ್ಬಿಟ್ಟು ಈ ಕಡೆ ನಾನು ಬಿಸಿನೀರಲ್ಲಿ ಹಾಕಿದೆ ನೋಡಿ ಸೋಯಾ ಚಂಕ್ಸು, ಅದನ್ನು ನೀರನ್ನೆಲ್ಲ ಸ್ಟ್ರೈನ್ ಮಾಡಿ ಈ ಥರ ಜಾಲರಿಯಲ್ಲಿ ಹಾಕಿಟ್ಟಿದ್ದೀನಿ. ಇವಾಗ ಮಸಾಲೆನೆಲ್ಲ ರುಬ್ಬಾಗಿದೆ, ಅದರಿಂದ ಒಂದು 2 ಟೇಬಲ್ ಸ್ಪೂನಷ್ಟು ಮಸಾಲೆನ ತೊಗೊಂಡು ನಾನು ಇಲ್ಲಿ ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ. ಇಲ್ಲಿ ಸೋಯಾ ಚಂಕ್ಸು ನಾನು ಸಣ್ಣದೊಂದು ಜಾರಲ್ಲಿ ಹಾಕೋತಾ ಇದ್ದೀನಿ. ಸೊ ಈ ಥರ ನಾನು ಪೇಸ್ಟ್ ರೀತಿ ಮಾಡ್ಕೋತೀನಿ ಫಸ್ಟು, ಆಮೇಲೆ ಸ್ವಲ್ಪ ತರ್ತರಿಯಾಗಿ ಮಾಡ್ಕೋತೀನಿ ಸೆಕೆಂಡ್ ಟ್ರಿಪ್ಪಲ್ಲಿ. ಸೊ ನಾನು ಮಟನ್ ತೊಗೊಂಡು ಬಂದರೂ ಅಷ್ಟೇ, ತುಂಬ ತರ್ತರಿಯಾಗಿದ್ದರೆ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ. ಹಾಗಾಗಿ ನಾನು ಪೇಸ್ಟ್ ರೀತಿಯೇ ಮಾಡ್ಕೋತೀನಿ ನೋಡಿ ಈ ರೀತಿ. ಅದಕ್ಕೆ ಒಂಚೂರು ಜಾಸ್ತಿನೇ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿದರೆ ನೀರಿನ ಅಂಶ ಇರೋದಿಲ್ಲ. ಸೊ ಇವಾಗ ನೋಡಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ ಪಲ್ಸ್ ಮೋಡಲ್ಲಿ ರುಬ್ಬಿದ್ದೀನಿ. ಸೊ ಇವಾಗೆಲ್ಲ ಆಗಿದೆ, ಒಂಚೂರು ಅರಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೊ ಇವಾಗ ಮಸಾಲೆಗೂ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಸೊ ಎಲ್ಲದಕ್ಕೂ ಉಪ್ಪು ಹಿಡೀಲಿ ಅಂದ್ಬಿಟ್ಟು. ಸೊ ಅವಾಗ ತಿನ್ನಬೇಕಾದ್ರೆ ರುಚಿಯಾಗಿರುತ್ತೆ ಅಂತ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು 1/2 ಸ್ಪೂನಷ್ಟು ಖಾರದ ಪುಡಿ ಮತ್ತು ಧನಿಯ ಪುಡಿ ಇಷ್ಟನ್ನೆಲ್ಲ ಹಾಕ್ತಾ ಇದ್ದೀನಿ. ಈ ಕಡೆ ಟೊಮೆಟೊ ಗೊಜ್ಜು ರೆಡಿ ಆಗ್ತಾಯಿದ್ದೆ, ಅಂದರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದೆ ಅಲ್ವಾ ಕ್ಲೋಸ್ ಮಾಡಿ, ಅದನ್ನು ಮತ್ತೊಂದು ಸರ್ತಿ ಕಲಿಸ್ತಾ ಇದ್ದೀನಿ. ಸೊ ಒಂದ್ಸತಿ ಕಲಸಾದಮೇಲೆ ಇದಕ್ಕೆ ನಾನು ಏನೂ ಆ್ಯಡ್ ಮಾಡಿಲ್ಲ, ಇವಾಗ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಒಂಚೂರು ನೆಗಡಿ ಆಗಿದೆ, ಹಂಗಾಗಿ ಸ್ವಲ್ಪ ವಾಯ್ಸಲ್ಲಿ ಚೇಂಜಸ್ಸು. ಇವಾಗ ಎರಡನ್ನೂ ಹಾಕ್ಬಿಟ್ಟು ಧನಿಯಾ ಪೌಡ್ರು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿದ್ಮೇಲೆ ನಾನು ಯೂಶ್ವಲಿ ಒಂದು ಸ್ವಲ್ಪ ನೀರು ಹಾಕ್ತೀನಿ, ಯಾಕಂದರೆ ಮಸಾಲೆ ಎಲ್ಲದಕ್ಕೂ ನೀಟಾಗಿ ಹೊಂದ್ಕೊಳ್ಳಿ ಅಂದ್ಬಿಟ್ಟು. ಸೊ ಇವಾಗ ನೋಡಿ ಈ ರೀತಿ ಆಗಿದೆ, ಒಂಚೂರು ನೀರು ಹಾಕ್ತೀನಿ. ಸೊ ಇಲ್ಲಾಂದರೆ ಅದು ತುಂಬ ಡ್ರೈ ಆದಂಗೆ ಆಗುತ್ತೆ, ಪ್ಲಸ್ ಇದು ಸ್ಟೀಲ್ ಕಡಾಯಿ ಇರೋದ್ರಿಂದ ಬೇಗ ತಳ ಹಿಡಿಯುತ್ತೆ. ಹಂಗಾಗ್ಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ. ಸೊ ಇವಾಗ ಕುದಿ ಬರ್ತಾಯಿದೆ. ಇವಾಗ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ನಾನು ಚಪಾತಿ ಹಿಟ್ಟನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ. ಸೊ ಟೊಮೆಟೊ ಗೊಜ್ಜು ಇಲ್ಲಿ ರೆಡಿ ಆಗ್ತಾ ಇದ್ದಂಗೆ ನೆಕ್ಸ್ಟು ನಾನು ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಐ ಮೀನ್ ಸಾರಿಗೆ ಮಸಾಲೆ ಎಲ್ಲ ರುಬ್ಬಿದ್ದೆ ನೋಡಿ, ಹಾಗಾಗಿ ಸಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ.
ನಾನು ಯಾವುದ್ರಲ್ಲಿ ಫ್ರೈ ಮಾಡಿದ್ದೆ ಅಲ್ಲ ಅದರಲ್ಲಿ ಗಸಗಸೆ ಎಲ್ಲ ಅಂಟಿತ್ತು, ಹಂಗಾಗಿ ವಾಶ್ ಮಾಡೋದು ಬೇಡ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದೇ ಬಾಣಲಿಯಲ್ಲೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸೋಂಪು ಜೀರಿಗೆ ಮತ್ತು ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ. ಅದನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾ ಇದ್ದಂಗೆ ಇವಾಗ ಮಸಾಲೆ ಏನು ರುಬ್ಬಿದೆ ಅದನ್ನು ಸೇರಿಸ್ತಾ ಇದ್ದೀನಿ. ಸೊ ಮಸಾಲೆ ಆಲ್ರೆಡಿ ನಾನು ಫ್ರೈ ಮಾಡಿಕೊಂಡೇ ರುಬ್ಬಿರೋದು, ಹಾಗಾಗಿ ನಾನೇನು ಇಲ್ಲಿ ಜಾಸ್ತಿ ಫ್ರೈ ಮಾಡಲ್ಲ. ಸೊ ಮಸಾಲೆ ಎಲ್ಲ ಹಾಕಿದ್ದು ಒಂದ್ಸತಿ ಮಾತ್ರ ಫ್ರೈ ಮಾಡಿಬಿಟ್ಟು ಇವಾಗ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತೀನಿ. ನೀರು ಒಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತೀನಿ, ಯಾಕಂದರೆ ನಾನು ಸೋಯಾ ಉಂಡೆ ಏನಿದೆ ನೋಡಿ ಅದು ಮಾಡೋಕ್ಕೆ ಕಡಲೆ ಹಿಟ್ಟು ಬಳಸ್ತಾ ಇರೋದ್ರಿಂದ ಅದನ್ನು ಸಾರಲ್ಲಿ ಹಾಕ್ತಾ ಇದ್ದಂಗೆ ಸಾರು ಗಟ್ಟಿ ಹಾಕ್ತಾ ಬರುತ್ತೆ. ಸೊ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ದೀನಿ, ಇನ್ನೊಂದು ಚೂರು ನೀರು ಆ್ಯಡ್ ಮಾಡಿಬಿಟ್ಟು ಅದನ್ನು ಸಿಮ್ ಮಾಡಿ ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ಇಲ್ಲಿ ಇದನ್ನು ಉಂಡೆ ಮಾಡ್ಕೋಬೇಕು, ಅದಕ್ಕೆ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇವಾಗ ಕಲಿಸ್ಕೊತಾ ಇದ್ದೀನಿ. ನಾವು ಚಪಾತಿ ಹಿಟ್ಟೇಗೆ ಕಲಿಸ್ತೀವಿ ನೋಡಿ ಅದೇ ರೀತಿ ನೀರೇನು ಆ್ಯಡ್ ಮಾಡೋದು ಬೇಕಿಲ್ಲ, ಬಿಕಾಸ್ ಅದರಲ್ಲಿ ನೀರಿನ ಅಂಶ ಇದೆ. ಹಾಗಾಗಿ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಇನ್ನೊಂದು ರೀತಿ ಕೂಡ ಮಾಡ್ಬೋದು, ಇದನ್ನು ಉಂಡೆಗಳಾಗಿ ಮಾಡಿಬಿಟ್ಟು ಡೀಪ್ ಫ್ರೈ ಅಥವಾ ಶ್ಯಾಲೋ ಫ್ರೈ ಮಾಡಿಬಿಟ್ಟು ಆಮೇಲೆ ಸಾರಲ್ಲಿ ಹಾಕ್ಬೋದು, ಅದು ಕೂಡ ಇನ್ನೂ ರುಚಿಯಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನು ಯಾವಾಗಾದರೂ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅರಶಿನ ಪುಡಿ ಹಾಕಿದರೆ ಒಂದು ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಅಂತ ನಾನು ಅರಶಿನ ಪುಡಿ ಹಾಕಿದ್ದೀನಿ, ನಿಮ್ಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಸೊ ನೋಡಿ ಇವಾಗ ಈ ರೀತಿ ಮಿಕ್ಸ್ ಆಗಿದೆ, ನೀಟಾಗಿ ಕಂಪ್ಲೀಟಾಗಿ ಎಲ್ಲದಕ್ಕೂ ಉಪ್ಪು ಖಾರ ಅಂಟೋ ರೀತಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕಿದರೆ ಸ್ವಲ್ಪ ಎಕ್ಸ್ಟ್ರಾ ರುಚಿ ಕೊಡುತ್ತೆ, ಹಾಗಾಗಿ ನಾನು ಸ್ವಲ್ಪ ಮಸಾಲೆನ ಹಾಕಿದೆ. ಇದಕ್ಕೆ ಅಂತಲ್ಲ ನಾನು ಕೈಮಾ ಉಂಡೆ ಕೈಮಾ ಸಾರು ಉಂಡೆ ಸಾರು ಮಾಡಬೇಕಾದ್ರೆ ಅದಕ್ಕೂ ಕೂಡ ಸ್ವಲ್ಪ ಹಾಕ್ತೀನಿ. ನೋಡಿ ಇದು ಎಷ್ಟು ಚೆನ್ನಾಗಿ ರೌಂಡ್ ರೌಂಡಾಗಿ ಬರ್ತಾ ಇದೆ ಅಂದ್ಬಿಟ್ಟು. ಸೊ ನಿಮ್ಗೆ ಬೇಕಾದರೆ ಇದನ್ನು ಇನ್ನೂ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು. ಸೊ ನಾನಿಲ್ಲಿ ತುಂಬ ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ ನೋಡಿ, ಇವಾಗೆಲ್ಲ ಉಂಡೆನ ಕಟ್ಟಿಟ್ಟಿದ್ದೀನಿ. ಈ ಕಡೆ ಚಪಾತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಮೊದಲಿಗೆ ಚಪಾತಿನ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ, ಪವರ್ ಹೋಗ್ಬಿಟ್ಟಿತ್ತು, ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಕರೆಂಟ್ ಹೋಗಿದ್ದರಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಬೇರೆ ಅಂತ ಆ ಟೈಮಲ್ಲಿ ನಾನು ಚಪಾತಿ ಹಿಟ್ಟನ್ನ ಮೊದಲೇ ಕಲಸಿ ಇಟ್ಕೊಂಡಿದ್ದೆ. ಸೊ ನಾನು ಹೇಳ್ದಂಗೆ 2 ಡೇಸ್ ಒನ್ಸ್ ಕಲಸಿ ಇಟ್ಕೋತೀನಿ, ಹಾಗಾಗಿ ಅದನ್ನೇ ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಡೇ ಫಸ್ಟ್ ಡೇ ಯೂಸ್ ಮಾಡಿಬಿಟ್ಟು ಉಳಿದಿರೋದನ್ನು ನೆಕ್ಸ್ಟ್ ಡೇ ಯೂಸ್ ಮಾಡ್ತೀನಿ. ಸೊ ಇವಾಗ ನಾನು ಅದು ಸಾರು ಕುದಿಯೋ ತನಕ ಚಪಾತಿ ಲಟ್ಟಿಸಿಟ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ನಾನು ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ಸೊ ನನಗೆ ನಮ್ಮ ಯಜಮಾನ್ರಿಗೆ ನಮ್ಮ ಅಕ್ಕಗೆ ಸೊ ನಾನು ಇಲ್ಲಿ 6 ಚಪಾತಿ ಡಬಲ್ ಲೇಯರ್ ಚಪಾತಿನ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಒಂದು ಯಶ್ಗೆ ಕೊಡ್ತೀನಿ. ಸೊ ಇವಾಗ ನೋಡಿ ಎಲ್ಲ ಚಪಾತಿನೆಲ್ಲ ಲಟ್ಟಿಸ್ಕೋತಾ ಇದ್ದೀನಿ. ನಾನು ಯೂಶಲಿ ಸ್ಲ್ಯಾಬ್ ಮೇಲೆ ಲಟ್ಟಿಸ್ತೀನಿ, ಬಟ್ ಇವತ್ತು ಸ್ಲ್ಯಾಬ್ ಮೇಲೆ ಬೇಡ, ಮನೆ ಮೇಲೆ ಲಟ್ಟಿಸೋಣ ಅಂದ್ಬಿಟ್ಟು ಈ ಥರ ಮನೆಯಲ್ಲಿ ಲಟ್ಟಿಸ್ತಾ ಇದ್ದೀನಿ. ಸೊ ಇವಾಗ ಚಪಾತಿ ಎಲ್ಲ ಲಟ್ಟಿಸ್ತಾ ಸೈಡಲ್ಲಿಟ್ಟು ಹಾಗೆ ಸಾರು ಇಲ್ಲಿ ಕುದೀತಾ ಬರ್ತಾ ಇದೆ. ಇವಾಗ ನಾನು ಉಂಡೆಗಳೇನು ಮಾಡಿಟ್ಕೊಂಡಿದ್ದೆ ನೋಡಿ ಅದನ್ನು ಇದರೊಳಗಡೆ ಒಂದೊಂದಾಗಿ ಬಿಡ್ತೀನಿ. ಅದಕ್ಕೆ ಮುಂಚೆ ಸಾರಿಗೆ ನಾನು ಉಪ್ಪು ಹಾಕಿರಲಿಲ್ಲ, ಸೊ ಹಂಗಾಗಿ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಖಾರದ ಪುಡಿ ಸೇರಿಸ್ತೀನಿ. ಸೊ ಇವಾಗ ಖಾರದ ಪುಡಿ ಧನಿಯಾ ಪುಡಿನೇ ಖಾರದ ಪುಡಿ ಸೇರಿಸ್ಬೇಕು, ಧನಿಯಾ ಪುಡಿ ಸೇರಿಸಾಗಿದೆ. ಇವಾಗ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೋಡಿ, ಸಾರು ಎಷ್ಟು ತೆಳ್ಳಗಿದೆ ಅಂದ್ಬಿಟ್ಟು ಈ ಕನ್ಸಿಸ್ಟೆನ್ಸಿಯೆಲ್ಲ ಇಡಬೇಕು, ಆವಾಗಲೇ ನಿಮಗೆ ಹೋಗ್ತಾ ಹೋಗ್ತಾ ಸಾರು ಗಟ್ಟಿಯಾಗುತ್ತೆ. ಈಗ ನಾನು ಏನು ಮಾಡ್ಕೊಂಡಿದ್ದೆ ನೋಡಿ, ಉಂಡೆಗಳು ಅದನ್ನೆಲ್ಲ ಇದರಲ್ಲಿ ಒಂದೊಂದಾಗಿ ನಿಧಾನಕ್ಕೆ ಹಾಕ್ತಾ ಬರಬೇಕು. ಸೊ ಒಂದರ ಮೇಲೆ ಒಂದು ಹಾಕ್ತೇ ಇರಂಗೆ ನೋಡಿಕೊಂಡು ನಿಧಾನಕ್ಕೆ ಹಾಕಬೇಕು. ಸೊ ನಾನು ಇವಾಗೆಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಆ ಕಡೆ ಶಿಫ್ಟ್ ಮಾಡಿದ್ದೀನಿ. ಈ ಕಡೆ ನಾನು ಚಪಾತಿ ಮಾಡ್ತಾ ಇದ್ದೀನಿ. ಈ ಸೋಯಾ ಉಂಡೆ ಸಾರು ಏನಿದೆ ನೋಡಿ ತುಂಬ ರುಚಿಯಾಗಿತ್ತು, ಚಪಾತಿಗೆ ಮತ್ತು ರೈಸ್ಗೆಲ್ಲ ಒಳ್ಳೆ ಕಾಂಬಿನೇಷನ್ನು. ನೀವು ಮಾಡಬೇಕಾದ್ರೆ ಇದೇ ರೀತಿ ಮಾಡ್ಕೊಳ್ಳಿ, ಬಟ್ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಸಿಮ್ಮಲ್ಲೇ ಇಟ್ಬಿಟ್ಟು ಒಂದು 2 ಮಿನಿಟ್ಸ್ ಕುದಿಸಿದ್ರೆ ಸಾಕು, ಯಾಕಂದ್ರೆ ತುಂಬ ಬೇಯುವಂಥದ್ದು ಏನೂ ಇರಲ್ಲ. ಹಾಗಾಗಿ ಹಿಟ್ಟೇನು ಹಾಕಿರ್ತೀವಿ ಅದಷ್ಟು ಬೆಂದರೆ ಸಾಕು. ಸೊ ಈ ಕಡೆ ಚಪಾತಿ ಮಾಡ್ಕೋತಾ ಇದ್ದೀನಿ, ಹಾಗೆ ಅದನ್ನು ಸಿಮ್ಮಲ್ಲಿಟ್ಟು ನಾನು ಬೇಯಿಸ್ತಾ ಇದ್ದೀನಿ. ಸೊ ಈ ರೆಸಿಪಿ ತುಂಬ ರುಚಿಯಾಗಿತ್ತು, ಖಂಡಿತ ಟ್ರೈ ಮಾಡಿ ನೋಡಿ. ನೀವು ಬೇಕಾದರೆ ಫ್ರೈ ಮಾಡಿಬಿಟ್ಟು ಶಾಲಾ ಫ್ರೈ ಮಾಡಿ ಕೂಡ ಸಾರಲ್ಲಿ ಹಾಕ್ಬೋದು, ಅದು ಕೂಡ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಸೊ ನೋಡಿ ಈ ರೀತಿ ಕಾಣ್ತಾ ಇದೆ. ಸೊ ಮತ್ತೆ ನಾನು ನಾಳೆ ನಿಮ್ಮ ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂತ ಹೇಳ್ತೇನೆ, ಟೇಕ್ ಕೇರ್, ಬಾಯ್ ಬಾಯ್.